ಮಾರು, ಇದೇ ನಾನು ಇದೇ ಹತ್ತನೇ ವಾರ್ಡ್ನಲ್ಲಿ ವಾಸವಾಗಿದ್ದೀನಿ. ಇವನ್ನ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬೇಕು. ಇವನು ಗೆಲ್ಲಿಸ್ಬೇಕು. ನೀವು ಇವನು ಗೆಲ್ಲಿಸಿದ್ರೆ ಕೆಲಸ ಮಾಡಿಕೊಡ್ತಾನೆ. ದಯವಿಟ್ಟು ಆ ಗೆಲ್ಲಿಸ್ಬೇಕು. ನನ್ನ ಹೆಸರು ಅಜಯ್ ಕುಮಾರ್ ಅಂತ. ನಾನು ತರಕಾರಿ ಶಿವಣ್ಣ ಅವ್ರ ಮಗ. ಈ ಕೆಲ್ದಿಂದೇ ನನಗೆ ಏನು ಕೇಳಿ ಬರ್ತಾ ಇದೆ ಅಂದರೆ, ದಿನ ಓಟ್ ಕೇಳಕ್ಕೆ ಹೋದಾಗ ನಾವು ಸ್ಥಳೀಕರಿಗೆ ಓಟ್ ಹಾಕ್ರಿ, ಸ್ಥಳೀಕರಿಗೆ ಓಟ್ ಹಾಕ್ರಿ ಅಂತ ಕೇಳ್ತಿದ್ದಾರೆ ಎಲ್ಲರೂ. ನಮ್ಮ ತಂದೆ ತರಕಾರಿ ಶಿವಣ್ಣ ಅವ್ರು ಇಲ್ಲೇ ಇದ್ದಾರೆ 50 ವರ್ಷದಿಂದ. ನಮ್ಮ ತಂದೆ ಲಾಡ್ಪುರ ಮತ್ತು ಬನ್ನಿನಗರದ ವಾಸಿಯಾಗಿದ್ದಾರೆ. ನಾನು ಭಾಳ ಕರೆ ಕೇಳಿದೆ, ಎಲ್ಲೇ ಹೋದರೂ ಸ್ಥಳೀಕರಿಗೆ ಓಟ್ ಹಾಕ್ರಿ, ಸ್ಥಳೀಕರಿಗೆ ಓಟ್ ಹಾಕ್ರಿ ಅಂತ ಕೇಳ್ತಾರೆ. ನಮ್ಮ ತಂದೆ 50 ವರ್ಷದಿಂದ ಇದೇ ಸ್ಥಳೀಕರವಾಗಿದ್ದಾರೆ, ತರಕಾರಿ ಶಿವಣ್ಣ ಅಂತ. ನಾನು ಇದೇ ಭವಾನಿ ನಗರ ಮತ್ತು ಲಾಡ್ಪುರದ ಮಗ. ದಯವಿಟ್ಟು ಎಲ್ಲರೂ ತಪ್ಪು ತಿಳ್ಕೊಬಾರ್ದು. ಸ್ಥಳೀಕರು ಸ್ಥಳೀಕರು ಅನ್ನೋದನ್ನು ಬಿಟ್ಟು ನಾನು ಸ್ಥಳೀಕನೇ. ನಾನು ಎಲ್ಲ ನಮ್ಮ ತಾಯಿಯವರು ಅಧ್ಯಕ್ಷರಾಗಿದ್ದಾಗ ಕೆಲಸ ಮಾಡಿದಂಥ ಅನುಭವ ಇದೆ. ನಮ್ಮ ಸಂತೆಪೇಟೆಯಲ್ಲಿ ಹೋಗಿ ನೋಡ್ಬೋದು. ನಮ್ಮ ತಾಯಿಯವರು ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ನಾನು ಸ್ಫೂರ್ತಿಯಾಗಿದ್ದೀನಿ. ನನಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ, ಒಳ್ಳೊಳ್ಳೆ ಫಂಡ್ಸ್ ತರೋಂಥ ಅನುಭವ ಇದೆ. ಈಗೇನಾಗಿದೆ ಅಂದರೆ, ನಿಮ್ಮ ಕೆಲಸ ಮಾಡೋದಕ್ಕೋಸ್ಕರ ನಾನು ಇಲ್ಲೇ ಏನು ಭಾಳ ದಿವಸದಿಂದ ಎಲೆಕ್ಷನ್ ಅಂತಲ್ಲ, ಮುಂಚೆ ನೋಡ್ತಿರ್ಲಿಲ್ಲ. ಈಗ ಎಲೆಕ್ಷನ್ಗೆ ಅಂತ ಬಂದಾಗ ಭಾಳ ಕಡೆ ಓಡಾಡಿದೆ. ಇಲ್ಲಿನ ತುಂಬ ಅಭಿವೃದ್ಧಿ ಆಗೋಂಥ ಕೆಲಸಗಳಿದ್ದಾವೆ. ನಾನು ಅಂದ್ಕೊಂಡೆ ಈಗಲೂ ಮುಗ್ದಿದ್ದಾರೆ ಜನಗಳು ಜನಗಳು ಸೇವೆ ಮಾಡಬೇಕು ಅಂತ ಇವತ್ತು ಮುಂದೆ ಬಂದಿದ್ದೀನಿ. ಜನಗಳು ನನ್ನ ಆರಿಸ್ತಾರೆ ಅಂತ ಬೆಂಬಲ ಇದೆ. ಯಾಕೆಂದರೆ ಜನಗಳು ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ. ಯಾರೇ ಮನೆಗೆ ಹೋಗಲಿ, ನಮ್ಮ ತಾಯಂದರು, ಅಜ್ಜಿದಿರು, ಅಣ್ಣಂದರು ಎಲ್ಲರೂ, ಇಲ್ಲಪ್ಪ ನೀನು ಕೆಲಸ ಮಾಡ್ತೀಯಾ, ನೀನು ಕೆಲಸ ಮಾಡೋದ್ರಿಂದ ನಿನ್ನನ್ನು ಗೆಲ್ಲಿಸ್ತೀವಿ ಅನ್ನೋದು ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ನಾನು ದಯವಿಟ್ಟು ಎಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಏನು ಭವಾನಿ ನಗರ ಮತ್ತು ಲಾಡ್ಪುರ ಅಭಿವೃದ್ಧಿಗೋಸ್ಕರ ನಿಮ್ಮ ಮನೆ ಮಗನ ಗೆಲ್ಲಿಸ್ಬೇಕು ಅಂತ ನಾನು ದಯವಿಟ್ಟು ನಿಮ್ಮ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂತೀನಿ. ನನ್ನ ಗುರುತು ಆಟೋ ಸೀರಿಯಲ್ ನಂಬರ್ 4. ಹೀಗಳ ತಾಯಿ, ನಿಮ್ಮ ಮನೆಗಳಿಗೆಲ್ಲ 4 ಸರಿ 5 ಸರಿ ಭೇಟಿ ಕೊಟ್ಟಿದ್ದೀನಿ. ಎಲ್ಲ ತಾಯಂದ್ರಿಗೂ ಕಾಲಿಗೆ ಕೈಗೆ ಮುಗಿದಿದ್ದೀನಿ. ನಿಮ್ಮ ಸೇವೆ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ನನ್ನನ್ನು ಆರಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯಿಂದ ಕೇಳ್ತೀನಿ. ಭವನ ಮುಂದೆ ದೇವಸ್ಥಾನ ಬಂದಿದ್ದೀರಾ, ನೀವೇ ಹೆಣ್ಮಕ್ಳು ನನಗೊಂದು ಶಕ್ತಿ ಕೊಟ್ಟರೆ ನಾನು ತುಂಬ ಮುಂದೆ ನಿಮ್ಗೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ. ಅಲ್ಲ, ತರಕಾರಿ ನಾಗರಾಜ ತಮ್ಮ.